100% ಸರ್, ತುಂಬಾ ಇದೆ ಮೈಂಡಲ್ಲಿ, ಬಟ್ ಅದು ಪ್ರತಿಯೊಂದಕ್ಕೂ ಫೌಂಡೇಶನ್ ಅನ್ನೋದು ನನ್ನ ಸಿನಿಮಾ. ಫಸ್ಟ್ ತ್ರಿವಿಕ್ರಮ, ತ್ರಿವಿಕ್ರಮ ಆಗಿರಲಿ, ತ್ರಿವಿಕ್ರಮದಲ್ಲಿ ನಾನು, ಈ ಎರಡು ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೇ ಐ ಕ್ಯಾನ್ ಬಿಲ್ಡ್ ಸಮ್ಥಿಂಗ್ ಆನ್ ಇಟ್. ಸೊ ಫಸ್ಟ್ ಬೇಸ್ಮೆಂಟ್ ಹಾಕ್ತಾ ಇದ್ದೀನಿ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಪಟ್ಟ ಅಂತ ಯಾರೂ ಮೇಲೆ ಬರೋಕ್ಕಾಗಲ್ಲ, ಕಷ್ಟಪಟ್ಟು ಬಿದ್ದು ಎದ್ದು ಆಮೇಲೆ ಗೆಲ್ಲಬೇಕು ನಾವು. ಸೊ ಆ ಪ್ರಾಸೆಸ್ ನನಗೆ ಗೊತ್ತು. ಸೊ ಐ ನೋ ಐ ಆಮ್ ನಾನು ಹರಿಬರಿಯಲ್ಲಿ ಇಲ್ಲ. ನಾನು 100% ಆಡಿಯನ್ಸ್ ಒಳ್ಳೆ ಸಿನಿಮಾ ಕೊಡಬೇಕು ಫೈನಲಿ ಅಷ್ಟೇ. ನಮ್ಮ ಕಡೆಯಿಂದ ಒಂದು ಒಳ್ಳೆ ಸಿನಿಮಾಗಳು ಬರಬೇಕು. ಈಶ್ವರಿ ಪ್ರೊಡಕ್ಷನ್ಸ್ ಆ ಥರ ಒಂದು ಹೆಸರು ಇಟ್ಕೊಂಡು, ಐ ನೋ ದ ನಂಬರ್ ಆಫ್ ಫಿಲ್ಮ್ಸ್ ಇಚ್ ವಿ ಗಿವೆನ್, 50-51 ಇಯರ್ಸ್, 60 ಇಯರ್ಸ್ ಎಲ್ಲ ಒಂದು ಇಂಡಸ್ಟ್ರಿಯಲ್ಲಿ ಇರೋಕ್ಕಾಗಲ್ಲ. ಒನ್ ಆಫ್ ದ ಓಲ್ಡೆಸ್ಟ್ ಪ್ರೊಡಕ್ಷನ್ ಹೌಸಸ್, ಅದನ್ನ ಸಡನ್ನಾಗಿ ನಾವು ನಡೆಸಬೇಕು ಅಂದರೆ ಅದು ಬಿಗ್ ಲೆಜೆಂಡ್ಸ್ ಹ್ಯಾಂಡ್ ಮಾಡಿದ್ದಾರೆ. ಅದನ್ನು ನಾವು ಕರ್ಕೊಂಡು ಹೋಗಬೇಕು ಅಂದರೆ ಇಟ್ ಟೇಕ್ ಸಮ್ ಟೈಮ್. ಸೊ ಬೇಸ್ಮೆಂಟ್ ಹಾಕ್ತಾಯಿದ್ವಿ, ಫಸ್ಟ್ ನಾವು ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು. ಒಂದು ರೇಂಜಿಗೆ ಇವ್ರು ಮಾಡ್ತಾರೆ ಗುರು ಅನ್ನೋ ಒಂದು ಟ್ರಸ್ಟ್ ಫ್ಯಾಕ್ಟರ್ ಇದೆಯಲ್ಲ ಸರ್, ಇವತ್ತಿಗೆ ಅದು ತುಂಬ ಕಷ್ಟ ಅನ್ಸುತ್ತೆ ನನಗೆ. ಆ ಟ್ರಸ್ಟ್ ಫ್ಯಾಕ್ಟರ್ನ ಹಿಡಿಬೇಕು ನಾವು ಆಡಿಯನ್ಸ್ ಹತ್ರ. ನೀವು ನಂಬಬೇಕು ನನ್ನನ್ನು. ಇವತ್ತು ನೀವು ಇಂಟರ್ವ್ಯೂ ಮಾಡ್ತಿದ್ರು ಅಂದರೆ ನೆಕ್ಸ್ಟ್ ಟೈಮ್ ಇಂಟರ್ವ್ಯೂದಲ್ಲೂ ನೀವು ಬೇರೆ ಥರ ಪ್ರಶ್ನೆ ಕೇಳಬೇಕು. ಆ ಒಂದು ಗ್ರೋತ್ ನಾನು ಮಾಡ್ಕೋಬೇಕು. ಸೊ ಆ ಪ್ರೊಸೆಸ್ಸಲ್ಲಿದ್ದೀವಿ, ನಾನಾಗಿರಲಿ ನಮ್ಮ ಅಣ್ಣ ಆಗಿರಲಿ, ವಿ ಆರ್ ಇನ್ ದ ಸೇಮ್ ಪ್ರೊಸೆಸ್. ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಪ್ರಶ್ನೆ ಕರೆಕ್ಟು, ಆನ್ಸರ್ ಡ್ಯಾಡಿ ಕೊಡಬೇಕಷ್ಟೇ. ಅವರು ಸರ್, ಅವರು ಬನ್ನಿ ಆ್ಯಕ್ಟ್ ಮಾಡಿ ಅಂದರೆ ನಾವು ಅಷ್ಟೇ ಎದ್ದು ಹಂಗೆ ಹೋಗಿ ಆ್ಯಕ್ಟ್ ಮಾಡ್ತೀವಿ. ಇಟ್ ಜಸ್ಟ್ ಡಿಪೆಂಡ್ಸ್ ಆನ್ ಇಟ್. ಬಟ್ ಈಸ್ ಅ ಮ್ಯಾನ್ ವಿತ್ ಅ ಲಾಟ್ ಆಫ್ ಡ್ರೀಮ್ಸ್ ಸರ್. ಇವತ್ತಿಗೂ ಆಡಿಯನ್ಸ್ಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಒಂದು ಹಠದಲ್ಲಿ ಅವರು ಇದ್ದಾರೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಸೊ ಇವತ್ತಿಗೂ ನಾವು ಅವ್ರು ಸಪೋರ್ಟ್ ಮಾಡ್ತೀವಿ, ಅವ್ರು ನಮ್ಮ ಹಿಂದೆ ಆಬ್ವಿಯಸ್ಲಿ ತುಂಬ ಸ್ಟ್ರಾಂಗಾಗಿ ನಿಂತಿದ್ದಾರೆ. ಬರುತ್ತೆ, ಬೇಗ ಬರುತ್ತೆ.